Hi friends, welcome to my channel. ನಾನು ಇವತ್ತು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಾಡೋದು ಹೇಗಂತ ಹೇಳಿ ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ. ಇದನ್ನೀಗ ಈ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಡಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ಥರ. ಇದನ್ನ 5 ನಿಮಿಷ ಹಾಗೆ ಮುಚ್ಚಿಬಿಡಿ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಪಾತ್ರೆಗೆ 1 ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಸ್ಪೂನ್ನಿಂದ ಈ ಥರ ಕಲಿಸ್ಕೊಂಡಿರ್ಬೇಕು ಸಕ್ಕರೆನ. ಸಕ್ಕರೆ ಕರಗೋವರೆಗೂ ಇದೇ ಥರ ಕಲಿಸ್ಕೊಂಡಿರಿ. ಈ ಸಕ್ಕರೆ ಪಾಕನ ಆ ಸೈಡ್ ಇಡ್ತಾ ಇದ್ದೀನಿ. ಈ ಕಡೆ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಡ್ತೀನಿ. ಆಗ ನಾವು ಗುಲಾಬ್ ಜಾಮೂನ್ ಬೇಗ ಮಾಡ್ಕೊಳ್ಬೋದು. ನಮ್ಮ ಸಕ್ಕರೆ ಪಾಕ ಈಗ ರೆಡಿ ಆಗಿದೆ. ಇದನ್ನ ಈಗ ತೆಕ್ಕೊಳ್ಳೋಣ. ಇಲ್ಲಿ ಎಣ್ಣೆನ ಲೋ ಫ್ಲೇಮಲ್ಲಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇಷ್ಟು ಸಣ್ಣದಾಗಿ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಸಣ್ಣ ಇದ್ರೆ ಸಾಕು, ಇದು ಫ್ರೈ ಮಾಡಿದ ಮತ್ತೆ ಇನ್ನೂ ದೊಡ್ಡದಾಗುತ್ತೆ. ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಟು ಗುಲಾಬ್ ಜಾಮೂನ್ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಒಳಗಡೆ ಕೂಡ ಫ್ರೈ ಆಗುತ್ತೆ. ಈಗ ನಾವು ಉಂಡೆಗಳನ್ನ ಒಂದೊಂದಾಗಿ ಈ ತರ ಬಿಟ್ಕೊಳ್ಳೋಣ ಎಣ್ಣೆಲಿ. ಎಣ್ಣೆ ತುಂಬಾ ಬಿಸಿ ಇರಬಾರ್ದು. ಎಣ್ಣೆ ಬಿಸಿ ಇದ್ರೆ ಗುಲಾಬ್ ಜಾಮೂನ್ ಮೇಲೆ ಮಾತ್ರ ಚೆನ್ನಾಗಿ ಫ್ರೈ ಆಗುತ್ತೆ, ಒಳಗಡೆ ಫ್ರೈ ಆಗೋದಿಲ್ಲ. ಆದ ಕಾರಣ ನಾನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಒಳಗಡೆನು ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ. ನಾವು ನಿಧಾನವಾಗಿ ಈ ತರ ಮಾಡ್ಕೊಳ್ಬೇಕು. ಈ ತರ ಮಾಡ್ತಾನೆ ಇರ್ಬೇಕು, ಇಲ್ಲದೆ ಹೋದ್ರೆ ಕೆಳಗಡೆ ಫ್ರೈ ಆಗುತ್ತೆ, ಮೇಲೆಗಡೆ ಬಿಳಿ ಬಿಳಿ ಹಾಗೆ ಉಳ್ಕೊಳ್ಳುತ್ತೆ. ಇದೆಲ್ಲ ರೆಡಿ ಆಗಿದೆ. ನಾನು ಇದನ್ನೀಗ ತೆಕ್ಕೊಳ್ತಾ ಇದ್ದೀನಿ. ನಾನೀಗ ಸಕ್ಕರೆ ಪಾಕದೊಳಗಡೆ ಈ ಗುಲಾಬ್ ಜಾಮೂನ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು, ಸಕ್ಕರೆ ಪಾಕ ಕೂಡ ಬಿಸಿ ಇರಬೇಕು. ಇದನ್ನೀಗ ಇದೇ ಥರ ಮುಚ್ಚಿಡಿ, 2 ಗಂಟೆ ಹಾಗೆ ಬಿಡಬೇಕು. 2 ಗಂಟೆ ಆಗಿದೆ, ನಾನೀಗ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಿಮಗೆ 1 ಗುಲಾಬ್ ಜಾಮೂನ್ನ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದೇ ಥರ ನೀವು ಮಾಡಿದ್ರೆ ಕನ್ಫರ್ಮ್ ಆಗಿ ನಿಮಗೂ ಇದೇ ಥರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.